ಹಲೋ ಗೆಳೆಯರೆ ತಮಗೆಲ್ಲರಿಗೂ ದೀಪಾವಳಿಯ ಹಬ್ಬದ ಶುಭಾಶಯಗಳು ನಮ್ಮ ರಾಮನ್ ಟ್ಯುಟೋರಿಯಲ್ಸ್ ಪರವಾಗಿ ಹಾಗೆಯೇ ಸ್ನೇಹಿತರೆ ಈ ದಿನ ತರಗತಿಯಲ್ಲಿ ನಾವು ಭಾರತದ ಸಂಸತ್ತಿನ ಬಗ್ಗೆ ತಿಳಿಯೋಣ ನೋಡಿ ಭಾರತದ ಸಂಸತ್ತಿನ ಬಗ್ಗೆ ತಿಳಿಸ್ತಾರೋ ನಾನು ಚನ್ಬಸಪ್ಪ ಎಮ್ ಎ ಬೇಡಿ ಇನ್ ಇಂಗ್ಲೀಷ್ ಹದಿನೈದು ವರ್ಷಗಳಿಂದ ಟೀಚಿಂಗನ್ನು ಮಾಡ್ತಾ ಬಂದಿದ್ದೇನೆ ಸ್ನೇಹಿತರೆ ಈಗ ಇಂದಿನ ತರಗತಿಯ ಹೈಲೈಟ್ಸ್ಗಳು ನೋಡೋಣ ಇಂದು ನಾವು ಕೇಂದ್ರ ಶಾಸಕಾಂಗ ಹಾಗೆಯೇ ರಾಜ್ಯಸಭೆ ಮತ್ತು ಲೋಕಸಭೆ ನಡೆಯುವ ವ್ಯತ್ಯಾಸ ರಾಜ್ಯಸಭೆಯ ರಚನೆ ಕಾರ್ಯಗಳು ಹಾಗೆಯೇ ಅವುಗಳ ಸದಸ್ಯರ ಆಯ್ಕೆ ಹೀಗೆ ಹತ್ತು ಹಲವು ವಿಷಯಗಳನ್ನು ತಮ್ಮೊಂದಿಗೆ ಹಂಚಿಕೊಳ್ಳಿದ್ದೇನೆ ಅದಕ್ಕಿಂತ ಮೊದಲಾಗಿ ಸ್ನೇಹಿತರೆ ಇವತ್ತು ತಮ್ಮೊಂದಿಗೆ ಒಂದು ವಿಶಿಷ್ಟವಾದಂಥ ವಿಚಾರವನ್ನು ಹಂಚಿಕೊಳ್ತಾ ಇದ್ದೇನೆ ಈ ವಿಡಿಯೋನ ಟೈಟಲ್ನ ನೀವು ಕ್ಲಿಕ್ ಮಾಡಿದಾಗ ಈ ರೀತಿ ಡಿಸ್ಕ್ರಿಪ್ಷನ್ ಓಪನ್ ಆಗುತ್ತೆ ಈ ಡಿಸ್ಕ್ರಿಪ್ಷನಲ್ಲಿ ನೀವು ನಾನು ಯೂಟ್ಯೂಬಲ್ಲಿ ಪ್ರಸಾರ ಮಾಡದಿರುವಂತಹ ಅನ್ ಅಕಾಡೆಮಿ ಮೇಲೆ ಮಾಡಿರುವಂಥ ವಿಡಿಯೋಗಳನ್ನು ತಾವು ನೋಡ್ಬೋದು ಈಗ ಐದು ವಿಡಿಯೋಗಳ ಒಂದು ಸರಣಿಯನ್ನು ನಾನು ಪೋಸ್ಟ್ ಮಾಡಿದ್ದೇನೆ ಸ್ನೇಹಿತರೆ ಈ ವಿಡಿಯೋ ಟೈಟಲ್ ಕೆಳಗಡೆ ತಾವೇನು ಮಾಡ್ಬೋದು ನನ್ನನ್ನು ಹಾಗೆ ಅನ್ನ ಅಕಾಡೆಮಿ ಮೇಲೂ ಕೂಡ ಫಾಲೋ ಮಾಡ್ಬೋದು ಹಾಗೆಯೇ ನನ್ನನ್ನು ಫಾಲೋ ಮಾಡಿ ಸ್ನೇಹಿತರೆ ಹಾಗೆ ಈ ವಿಡಿಯೋಕ್ಕೆ ಒಂದು ಲೈಕು ಹಾಗೆ ಒಂದು ಕಾಮೆಂಟ್ ಕೂಡ ಹಾಕ್ತೀರಿ ಅಂದ್ಕೊಂಡಿದ್ದೀನಿ ಭಾಳಷ್ಟು ಜನ ಲೈಕ್ ಮಾಡಿ ಹಾಗೆಯೇ ನನ್ನನ್ನು ಕೂಡ ಪ್ರೋತ್ಸಾಹಿಸಿ ಈ ತಿಂಗಳ ಕೊನೆಯ ಅಷ್ಟೊತ್ತಿಗೆ ಒಂದು ಇಪ್ಪತ್ತು ವೀಡಿಯೋಗಳನ್ನು ಅಲ್ಲಿ ಪೋಸ್ಟ್ ಮಾಡ್ತಾ ಇದ್ದೀನಿ ಹಾಗೆ ಯೂಟ್ಯೂಬ್ನಲ್ಲೂ ಕೂಡ ಪೋಸ್ಟ್ ಮಾಡ್ತೀವಿ ಆದರೆ ಅಲ್ಲಿಯ ವಿಡಿಯೋಗಳು ಇಲ್ಲಿ ಬರೋದಿಲ್ಲ ಇಲ್ಲಿಯ ವಿಡಿಯೋಗಳು ಅಲ್ಲಿ ಹೋಗೋದಿಲ್ಲ ಸ್ನೇಹಿತರೆ ಅವರವ್ರ ಪಾಲಿಸಿ ಹಾಗಾಗಿ ನೀವು ಅಕಾಡೆಮಿಯಲ್ಲಿ ಚನ್ನಬಸಪ್ಪ ಅಂತ ಹುಡುಕಿದರೆ ಸರ್ಚ್ ಮಾಡಿದರೆ ನನ್ನ ವೀಡಿಯೋಗಳು ಸಿಗುತ್ತೆ ಮುಂದಿನ ದಿನಗಳಲ್ಲಿ ಹಾಗೆ ಫಾಲೋ ಮಾಡೋದನ್ನು ಮರಿಬೇಡಿ ಸ್ನೇಹಿತರೆ ಒಂದು ಕಾಮೆಂಟ್ ಹಾಗೆ ಒಂದು ಲೈಕ್ ಹಾಕಿ ಇನ್ನಿನ ತರಗತಿಯನ್ನು ನಾವು ಆರಂಭಿಸೋಣ ನೋಡಿ ಕೇಂದ್ರ ಶಾಸಕಾಂಗ ಕೇಂದ್ರ ಶಾಸಕಾಂಗ ಅಂದ ತಕ್ಷಣ ನಮಗೆ ನೆನಪಿ ಬರೋದು ನಮ್ಮ ಭಾರತದಲ್ಲಿ ಸಂಸದೀಯ ಮಾದರಿಯ ಸರ್ಕಾರ ಇದೆ ಈ ಸಂವಿಧಾನದಲ್ಲಿ ಎಪ್ಪತ್ತೊಂಬತ್ತನೇ ವಿಧಿ ಅಲ್ಲ ಸ್ನೇಹಿತರೆ ಈ ಎಪ್ಪತ್ತೊಂಬತ್ತನೇ ವಿಧಿ ಏನು ಮಾಡುತ್ತೆ ದ್ವಿಸದನ ಪದ್ಧತಿಯನ್ನು ಹೊಂದಿದೆ ಅದಕ್ಕೆ ಅವಕಾಶ ಮಾಡಿಕೊಡುತ್ತೆ ಏನು ದ್ವಿಸದನ ಪದ್ಧತಿ ಅಂದರೆ ನಮ್ಮಲ್ಲಿ ಮೇಲ್ಮನೆಯಾಗಿ ರಾಜ್ಯಸಭೆ ಇದನ್ನು ಹಿರಿಯರ ಸದನ ಅಂತಲೂ ಕರೀತಾರೆ ಹಾಗೆ ಕೆಳಮನೆ ಲೋಕಸಭೆ ಅಂತಲೂ ಕೂಡ ಕರೀತಾರೆ ಈ ಎಪ್ಪತ್ತೊಂಬತ್ತನೇ ವಿಧಿ ಏನು ಮಾಡುತ್ತೆ ನಮ್ಮಲ್ಲಿ ದ್ವಿಸದನ ಪದ್ಧತಿಯನ್ನು ಹೊಂದಿರೋದಕ್ಕೆ ಅವಕಾಶವನ್ನು ನೀಡುತ್ತೆ ಹಾಗೆಯೇ ರಾಜ್ಯಸಭೆಯಲ್ಲಿ ಎಷ್ಟು ಜನ ಸದಸ್ಯರಿದ್ದಾರೆ ಅಂತಂದರೆ ಎರಡು ಐವತ್ತು ಜನ ಸದಸ್ಯರಿದ್ದಾರೆ ಅದರಲ್ಲಿ ಎರಡು ನೂರ ಮೂವತ್ತೆಂಟು ಜನ ಸದಸ್ಯರು ರಾಜ್ಯ ಮತ್ತು ಕೇಂದ್ರಾಡಳಿತ ಪ್ರದೇಶಗಳಿಂದ ಬರ್ತಾರೆ ಸ್ನೇಹಿತರೆ ನೋಡಿ ಇನ್ನೊಂದು ಮಾತು ಹೇಳ್ತೀನಿ ಇದರಲ್ಲಿ ಭಾರತದ ಭಾರತ ಕರ್ನಾಟಕದಿಂದ ಹನ್ನೆರಡು ಜನ ರಾಜ್ಯಸಭೆಗೆ ಆಯ್ಕೆ ಆಗ್ತಾರೆ ಕೇಂದ್ರಾಡಳಿತ ಪ್ರದೇಶದಲ್ಲಿ ಎರಡೂ ಪ್ರದೇಶಗಳಿಗೆ ಮಾತ್ರ ಅವಕಾಶ ಇದೆ ಒಂದು ದೆಹಲಿ ಇನ್ನೊಂದು ಪಾಂಡಿಚೇರಿ ಇವೆರಡೂ ಕೇಂದ್ರಾಡಳಿತ ಪ್ರದೇಶಗಳಿಂದ ಮಾತ್ರ ರಾಜ್ಯಸಭಾ ಸದಸ್ಯರನ್ನು ಏನು ಮಾಡ್ತಾರೆ ಆಯ್ಕೆ ಮಾಡ್ತಾರೆ ಬೇರೆ ಕೇಂದ್ರಾಡಳಿತ ಪ್ರದೇಶಗಳಿಗೆ ಅಲ್ಲಿ ಪ್ರಾತಿನಿಧ್ಯ ಇಲ್ಲ ಇದನ್ನು ತಾವು ಚೆನ್ನಾಗಿ ನೆನ್ಪಿಡಬೇಕು ಹಾಗೆ ಈ ಎರಡು ಮೂವತ್ತೆಂಟು ಜನ ಆಯಿತು ಇನ್ನು ಉಳಿದಂಥ ಹನ್ನೆರಡು ಜನ ಏನು ಮಾಡ್ತಾರೆ ಅಂದರೆ ಹನ್ನೆರಡು ಜನರನ್ನ ಕಲೆ ವಿಜ್ಞಾನ ಹಾಗೆ ಸಮಾಜ ಸೇವೆಯಲ್ಲಿ ವಿಶೇಷ ಅನುಭವ ಉಳ್ಳವ್ರನ್ನ ನಮ್ಮ ರಾಷ್ಟ್ರಪತಿಗಳು ಅವರ ಅಧಿಕಾರವನ್ನು ಬಳಸಿ ಏನು ಮಾಡ್ತಾರೆ ಅವ್ರನ್ನ ಆಯ್ಕೆ ಮಾಡ್ತಾರೆ ಅವ್ರನ್ನ ನಾಮಕರಣ ಮಾಡ್ತಾರೆ ಅಂತ ಹೇಳ್ಬೋದು ನೋಡಿ ರಾಜ್ಯಸಭೆ ಕಾಯಂ ಸದನವಾಗಿದೆ ಹಾಗೆಯೇ ಇದು ಲೋಕಸಭೆಯಂತೆ ವಿಸರ್ಜನೆ ಮಾಡಲಾಗದಿಲ್ಲ ಹಾಗೆ ಉತ್ತರ ಪ್ರದೇಶದ ಸದ ಏನಿದೆ ನೋಡಿ ಉತ್ತರ ಪ್ರದೇಶ ಅತಿ ಹೆಚ್ಚು ರಾಜ್ಯಸಭಾ ಸದಸ್ಯರನ್ನ ಕಳಿಸ್ಕೊಡುವಂಥ ರಾಜ್ಯವಾಗಿದೆ ಹಾಗೆಯೇ ಸ್ನೇಹಿತರೆ ಇವರ ಅಧಿಕಾರಾವಧಿ ಆರು ವರ್ಷ ಹಾಗೆ ಪ್ರತಿ ಎರಡು ವರ್ಷಕ್ಕೊಮ್ಮೆ ಮೂರನೇ ಒಂದು ಭಾಗದಷ್ಟು ಸದಸ್ಯರು ನಿವೃತ್ತ ಆಗ್ತಾರೆ ಅಷ್ಟೇ ಸದಸ್ಯರು ಆಯ್ಕೆಗೊಳ್ತಾರೆ ಹಾಗೆಯೇ ಅವರು ಒಂದು ಪಕ್ಷ ತಮಗೆ ಇಷ್ಟ ಇಲ್ಲ ರಾಜೀನಾಮೆ ಕೊಡಬೇಕು ಅಂತ ಬಯಸಿದರೆ ಅವರು ಸಭಾಧ್ಯಕ್ಷರಿಗೆ ರಾಜೀನಾಮೆಯನ್ನು ಸಲ್ಲಿಸ್ಬೋದು ಹಾಗಾದರೆ ಅವರ ಅರ್ಹತೆಗಳೇನು ಅವರು ಭಾರತದ ಪ್ರಜೆಯಾಗಿರಬೇಕು ಮೂವತ್ತು ವರ್ಷ ವಯಸ್ಸಾಗಿರಬೇಕು ನ್ಯಾಯಾಂಗದಲ್ಲಿ ಯಾವುದೇ ಕ್ರಿಮಿನಲ್ ಅಪರಾಧ ಅವ್ರ ಮೇಲೆ ಇರಬಾರ್ದು ಅವರು ಹುಚ್ಚುರಾಗಿರಬಾರ್ದು ಮೊದಲು ಹಾಗೆಯೇ ಸಂಸತ್ ಕಾಲಕಾಲಕ್ಕೆ ಏನೆಲ್ಲ ನಿಗದಿಪಡಿಸುತ್ತೋ ಆ ಅರ್ಹತೆಗಳು ಅವರಿಗೆ ಇರಬೇಕು ಹಾಗಾದರೆ ನೋಡಿ ಒಂದು ಪಕ್ಷ ಬೈಟಕ್ ಹಾಕಬೇಕು ಅಥವಾ ಒಂದು ಸಭೆ ನಡೀಬೇಕು ರಾಜ್ಯಸಭೆಯಲ್ಲಿ ಅಂದರೆ ಶೇಕಡ ಹತ್ತರಷ್ಟು ಸದಸ್ಯರು ಇರಬೇಕು ಅಂದರೆ ಕನಿಷ್ಠ ಇಪ್ಪತ್ತೈದರಷ್ಟು ಸದಸ್ಯರು ಅಲ್ಲಿರೋದು ಇರಬೇಕು ಇದನ್ನು ಕೋರಂ ಕೋರಮ್ ಅಂತ ಹೇಳ್ತಾರೆ ಅಷ್ಟು ಕೋರಮ್ ಭರ್ತಿಯಾದಾಗ ಮಾತ್ರ ರಾಜ್ಯಸಭೆಯಲ್ಲಿ ಚರ್ಚೆಗಳು ನಡೆಯುತ್ತೆ ಹಾಗೆಯೇ ಒಂದು ಅಧಿವೇಶನ ಮತ್ತೊಂದು ಅಧಿವೇಶನ ನಡುವೆ ಆರು ತಿಂಗಳ ನಡುವೆ ಏನಿರಬೇಕು ಅಂತರ ಇರಬಾರ್ದು ಅಂದರೆ ಆರು ತಿಂಗಳ ಅವಧಿ ಅಂತ ಅಂತರದಲ್ಲಿ ಎರಡು ಅಧಿವೇಶನಗಳು ನಡೆದು ಹೋಗ್ಬಿಡಬೇಕು ರಾಜ್ಯಸಭೆದು ಅಂತ ಇದೆ ಹಾಗಾದರೆ ಲೋಕಸಭೆಗೆ ಬಗ್ಗೆ ತಿಳಿಯೋಣ ನೋಡಿ ಲೋಕಸಭೆ ಏನಿದೆ ಅಲ್ಲ ಇದು ಈಗ ಪ್ರಸ್ತುತ ಐದುನೂರ ಐವತ್ತೆರಡರವರೆಗೂ ಕೆಪಾಸಿಟಿ ಇದೆ ಸ್ನೇಹಿತರೆ ಗರಿಷ್ಠ ಇಷ್ಟು ಜನ ಸದಸ್ಯರನ್ನು ಹೊಂದ್ಬೋದು ಆದರೆ ಸದ್ಯದಲ್ಲಿ ನಾವು ಇರೋದು ನಲವತ್ತೈದು ಸದಸ್ಯರ ಒಳಗೊಂಡ ಒಂದು ಲೋಕಸಭೆ ನಮ್ಮಲ್ಲಿ ಇದೆ ಐದುನೂರ ನಲ್ವತ್ಮೂರು ಜನ ಜನ ಸದಸ್ಯರು ಕೇಂದ್ರಾಡಳಿತ ಪ್ರದೇಶ ಹಾಗೆಯೇ ರಾಜ್ಯಗಳಿಂದ ಆಯ್ಕೆಯಾಗಿ ಬರ್ತಾರೆ ಇಬ್ಳರನ್ನ ಆಂಗ್ಲೋ ಇಂಡಿಯರನ್ನ ಆಂಗ್ಲೋ ಇಂಡಿಯನ್ನರನ್ನ ರಾಷ್ಟ್ರಪತಿಗಳು ಆಯ್ಕೆ ಮಾಡ್ತಾರೆ ಹಾಗಾದರೆ ಅತಿ ಹೆಚ್ಚು ರಾಜ್ಯಸಭಾ ಸದಸ್ಯರನ್ನು ಲೋಕಸಭಾ ಸದಸ್ಯರನ್ನು ಹೊಂದಿರೋದು ಉತ್ತರ ಪ್ರದೇಶ ಎರಡನೇದು ಮಹಾರಾಷ್ಟ್ರ ಹಾಗೆಯೇ ಲೋಕಸಭೆಯ ಸದಸ್ಯರು ಜನರಿಂದ ನೇರವಾಗಿ ಆಯ್ಕೆಯಾಗಿ ಬರ್ತಾರೆ ಇದನ್ನು ಜನತಾ ಸದನ ಅಂತ ಹೇಳ್ತಾರೆ ಹಾಗೆಯೇ ಮೊದಲು ಈ ರೀತಿ ಇರಲಿಲ್ಲ ಸ್ನೇಹಿತರೆ ಸಾವಿರದ ಒಂಬೈನೂರ ಐವತ್ನಾಲ್ಕರಲ್ಲಿ ಈ ಹೆಸರನ್ನು ಬದಲಾಯಿಸಿ ಏನು ಮಾಡಿದ್ದಾರೆ ಲೋಕಸಭೆ ಅಂತ ಮಾಡಿದ್ದಾರೆ ಆಗಸ್ಟ್ ಇಪ್ಪತ್ತ್ಮೂರು ಸಾವಿರದ ಒಂಬೈನೂರ ಐವತ್ನಾಲ್ಕರಲ್ಲಿ ರಾಜ್ಯಸಭೆ ಮತ್ತು ಲೋಕಸಭೆ ಅಂತ ಮರುನಾಮಕರಣ ಆಗಿದೆ ಮೊದಲು ಅದನ್ನು ಹೌ ರಾಜ್ಯಸಭೆನ ಹೌಸ್ ಆಫ್ ಸ್ಟೇಟ್ಸ್ ಅಂತ ಇದ್ದರು ಇದನ್ನು ಹೌಸ್ ಆಫ್ ಪೀಪಲ್ ಅಂತ ಕರಿತಾಯಿದ್ರು ಈಗ ಬದಲಾಗಿ ಲೋಕಸಭೆ ಮತ್ತು ರಾಜ್ಯಸಭೆಗಳು ಆಗಿದೆ ನೋಡಿ ಜಾತಿ ಅವರಿಗೆ ಎಪ್ಪತ್ತೊಂಬತ್ತು ಸ್ಥಾನಗಳು ಮೀಸಲಿರುತ್ತೆ ಹಾಗೆ ಪಂಗಡದವರಿಗೆ ನಲವತ್ತೊಂದು ಸ್ಥಾನಗಳು ಇದ್ರ ಬಗ್ಗೆಯೂ ಕೂಡ ತಮಗೆ ಮಾಹಿತಿ ಇರಬೇಕು ಲೋಕಸಭೆಯ ಅಧಿಕಾರಾವಧಿ ತಮಗೆ ಗೊತ್ತಿದೆ ಐದು ವರ್ಷ ಆ ನಂತರ ಅವರು ಜನಗಳಿಂದ ಆಯ್ಕೆಯಾಗಿ ಬರಬೇಕು ಹಾಗೆಯೇ ಅವಧಿಗೆ ಮೊದಲು ವಿಸರ್ಜನೆ ಮಾಡಬೇಕು ಅಂದರೆ ಇವರು ರಾಷ್ಟ್ರ ಪ್ರಧಾನಿಯವರ ಪ್ರಧಾನಿ ಮತ್ತು ಅವರ ಕ್ಯಾಬಿನೆಟ್ ಸಲಹೆಯ ಮೇರೆಗೆ ಲೋಕಸಭೆಯನ್ನು ವಿಸರ್ಜಿಸ್ಬೋದು ರಾಷ್ಟ್ರೀಯ ತುರ್ತು ಪರಿಸ್ಥಿತಿ ಸಮಯದಲ್ಲಿ ಒಂದು ವರ್ಷ ಅಧಿಕಾರಾವಧಿಯನ್ನು ಹೆಚ್ಚಿಸ್ಬೋದು ಇವತ್ತು ಐದು ವರ್ಷ ಇರೋದನ್ನು ಆರು ವರ್ಷ ಮಾಡ್ಬೋದು ಹಾಗೆಯೇ ಅವರ ಅರ್ಹತೆಗಳೇನಾಗಿರಬೇಕು ಅವ್ರಿಗೂ ಇಪ್ಪತ್ತೈದು ವರ್ಷ ವಯಸ್ಸನ್ನು ಹೊಂದಿರಬೇಕು ಹಾಗೆ ಸರ್ಕಾರಿ ಯಾವುದೇ ಹುದ್ದೆಯಲ್ಲಿರಬಾರ್ದು ಲಾಭದಾಯಕ ಹುದ್ದೆಯನ್ನು ಅಲಂಕರಿಸ್ತಿರಬಾರ್ದು ಸ್ವಲ್ಪ ಮ ಮೆಂಟಲಿ ಸರಿ ಇರಬೇಕು ನಾಳೆಯಿಂದ ಯಾವುದೇ ಕ್ರಿಮಿನಲ್ ಕೇಸ್ಗಳು ಇರಬಾರ್ದು ಅಂದರೆ ಎರಡು ವರ್ಷ ಶಿಕ್ಷೆ ಆಗಿರಬಾರ್ದು ಅವರು ಕ್ರಿಮಿನಲ್ ಕೇಸ್ ಬಂದ ತಕ್ಷಣ ಅವರು ಕಾಂಟೆಸ್ಟ್ ಮಾಡ್ಬೋದು ಆದರೆ ಎರಡು ವರ್ಷ ಶಿಕ್ಷೆ ಆದರೆ ಹಾಗೆ ಮಾಡೋ ಹಾಗಿಲ್ಲ ಇದು ವಿಚಾರಗಳು ಹಾಗೆ ಈಗ ರೋ ರಾಜ್ಯಸಭೆ ಮತ್ತು ಲೋಕಸಭೆ ನಡುವಿನ ವ್ಯತ್ಯಾಸಗಳೇನು ಅನ್ನೋದನ್ನು ತಿಳಿಯೋಣ ನೋಡಿ ರಾಜ್ಯಸಭಾ ಸದಸ್ಯರಿಗೆ ಏನಿದೆ ಅಂತಂದರೆ ಅವರ ಅಧಿಕಾರಾವಧಿ ಆರು ವರ್ಷ ಲೋಕಸಭೆ ಸದಸ್ಯರ ಅಧಿಕಾರಾವಧಿ ಐದು ವರ್ಷ ಅವರು ಕನಿಷ್ಠ ಮೂವತ್ತು ವರ್ಷದವರಾಗಿರಬೇಕು ಇವರು ಕನಿಷ್ಠ ಇಪ್ಪತ್ತೈದು ವರ್ಷದವ್ರು ಆಗಿರಬೇಕು ಹಾಗೆಯೇ ರಾಜ್ಯಸಭೆ ಸದಸ್ಯರ ಸಂಖ್ಯೆ ಎರಡುನೂರ ಐವತ್ತು ಲೋಕಸಭೆ ಸದಸ್ಯರ ಸಂಖ್ಯೆ ಐದುನೂರ ನಲವತ್ತೈದು ಈಗ ಸದ್ಯ ಹಾಲಿ ಅದರಲ್ಲಿ ಎರಡುನೂರ ಮೂವತ್ತೆಂಟು ಜನರನ್ನು ಆಯ್ಕೆಗೊಂಡು ಬರ್ತಾರೆ ರಾಜ್ಯ ವಿಧಾನಸಭೆಗಳಿಂದ ಹಾಗೆ ಕೇಂದ್ರಾಡಳಿತ ಪ್ರದೇಶಗಳಿಂದ ಇಲ್ಲಿ ಐದುನೂರ ಮೂವತ್ತ ಎಂಟು ಮೂವತ್ತು ಹಾಂ ಐದುನೂರ ಮೂವತ್ತರಷ್ಟು ರಾಜ್ಯಗಳಿಂದ ಬರ್ತಾರೆ ಹಾಗೆ ಕೇಂದ್ರಾಡಳಿತ ಪ್ರದೇಶಗಳಿಂದ ಇಪ್ಪತ್ತರಷ್ಟು ಜನ ಬರ್ತಾರೆ ಒಟ್ಟು ಐದುನೂರ ಐವತ್ತಾಗುತ್ತೆ ಐದುನೂರ ಆಗಲೇ ಹೇಳಿದೆ ಐದುನೂರ ಐವತ್ತೆರಡು ಗರಿಷ್ಠ ಅಂತ ಹಾಗಾಗಿ ಆ ಅಂಕೆ ಸಂಖ್ಯೆ ಇಲ್ಲಿದೆ ನೋಡಿ ಹಾಗೆಯೇ ಇಲ್ಲಿ ಹನ್ನೆರಡು ಏನು ಮಾಡ್ತಾರೆ ಹನ್ನೆರಡು ಜನರನ್ನು ರಾ ರಾಷ್ಟ್ರಪತಿಗಳು ಏನು ಮಾಡ್ತಾರೆ ಅವ್ರನ್ನ ನೇಮಕ ಮಾಡ್ತಾರೆ ನಾಮಕರಣ ಮಾಡ್ತಾರೆ ಇಲ್ಲಿ ಇಬ್ಳರನ್ನ ನೇಮಕ ಮಾಡ್ತಾರೆ ಲೋಕಸಭೆಯಲ್ಲಿ ಇಬ್ಳರನ್ನ ಲೆಕ್ ಹಿಂಗ ಆಂಗ್ಲೋ ಇಂಡಿಯರನ್ನ ನಾಮಕರಣ ಮಾಡ್ತಾರೆ ರಾಜ್ಯಸಭೆಯಲ್ಲಿ ಹನ್ನೆರಡು ಜನರನ್ನು ನಾಮಕರಣ ಮಾಡ್ತಾರೆ ಹಾಗೆಯೇ ರಾಜ್ಯಸಭೆಯು ಸದಸ್ಯರು ಪರೋಕ್ಷವಾಗಿ ರಾಜ್ಯ ಸಭೆಗಳಿಂದ ಆಯ್ಕೆಯಾಗಿ ಬರ್ತಾರೆ ಅವರು ರಾಜ್ಯಗಳನ್ನು ಪ್ರತಿನಿಧಿಸ್ತಾರೆ ಲೋಕಸಭಾ ಸದಸ್ಯರು ಪ್ರತಿ ಐದು ವರ್ಷಗಳಿಗೊಮ್ಮೆ ಸಾಮಾನ್ಯ ಚುನಾವಣೆ ಮೂಲಕ ಆಯ್ಕೆಯಾಗಿ ಬರ್ತಾರೆ ಅವರು ಜನತೆಯನ್ನು ಪ್ರತಿನಿಧಿಸ್ತಾರೆ ಹಾಗೆಯೇ ಪರಿಚಯದ ಸಂವಿಧಾನದ ಪರಿಚಯದ ಎಂಬತ್ತು ಮೂರನೇ ಇದರ ಪ್ರಕಾರ ರಾಜ್ಯಸಭೆಯಲ್ಲಿ ಹನ್ನೆರಡು ಜನ ಸದಸ್ಯರನ್ನ ನಾಮ ನಿರ್ದೇಶನ ಮಾಡಲು ರಾಷ್ಟ್ರಪತಿಗಳಿಗೆ ಅಧಿಕಾರ ಇದೆ ಎಂಬತ್ತು ಮೂರು ಪರಿಚಯದ ಎಂಬತ್ತೇ ಎಂಬತ್ತು ಮೂರು ಇದರ ಅನ್ವಯ ಅವ್ರು ಏನು ಮಾಡ್ಬೋದು ರಾಷ್ಟ್ರಪತಿಗಳು ಹನ್ನೆರಡು ಜನರನ್ನ ನಾಮನಿರ್ದೇಶನ ಮಾಡ್ಬೋದು ಹಾಗೆ ಮುನ್ನೂರ ಮೂವತ್ತೊಂದರ ಪ್ರಕಾರ ಯಾವಾಗ ಪ್ರತಿನಿಧಿ ಇಲ್ಲ ಅಂತ ಅನಿಸುತ್ತೋ ಲೋಕಸಭೆಯಲ್ಲಿ ಆವಾಗ ಇಬ್ಬರನ್ನು ಅವರು ನೇಮಕ ಮಾಡ್ಬೋದು ಹಾಗೆಯೇ ಇನ್ನೂ ಹೆಚ್ಚು ವರ್ದ ಮಾಹಿತಿಗಳನ್ನು ನೀವು ಈ ಕೆಳಗಡೆ ಕೊಟ್ಟಿರುವಂತಹ ವಿಡಿಯೋಗಳ ಲಿಂಕಲ್ಲಿ ನೋಡ್ಬೋದು ಅಂತ ಹೇಳ್ತಾ ಇದೀನಿ ಸ್ನೇಹಿತರೆ ಹಾಗೆಯೇ ನೀವು ನಾನು ವಾಟ್ಸಪ್ ಗ್ರೂಪ್ಗಳನ್ನು ಕೂಡ ವಾಟ್ಸಪ್ ಗ್ರೂಪ್ಗಳು ಹಾಗೆ ನಮ್ಮ ಫೇಸ್ಬುಕ್ ಗ್ರೂಪನ್ನು ನೀವು ಜಾಯ್ನ್ ಆಗ್ಬೋದು ಸ್ನೇಹಿತರೆ ಅವುಗಳ ಲಿಂಕನ್ನು ಕೂಡ ಕೊಟ್ಟಿದ್ದೇನೆ ಯಾಕೆ ಹೀಗೆಲ್ಲ ಲಿಂಕ್ಗಳು ಅಂತಂದರೆ ನಾವು ನೋಡಿ ಅಕಾಡೆಮಿ ಮೇಲೆ ವೀಡಿಯೋಗಳನ್ನು ನಾವು ಮಾಡಿದ ವೀಡಿಯೋಗಳನ್ನು ತಾವು ಪಡೀಲಿಕ್ಕೆ ಹಾಗೆಯೇ ಆ ಪಿ ಡಿ ಎಫ್ಗಳನ್ನು ನೀವು ನಮ್ಮ ಗ್ರೂಪಲ್ಲಿದ್ದೋರಿಗೆ ಮಾತ್ರ ನೀಡ್ತಾ ಇದ್ದೀವಿ ಒಂದು ರಿಕ್ವೆಸ್ಟ್ ತಾವು ಅವುಗಳನ್ನ ಶೇರ್ ಮಾಡಬಾರ್ದು ಹಾಗಾಗಿ ಅವುಗಳನ್ನು ಟೆಲಿಗ್ರಾಮ್ ಆ್ಯಪಲ್ಲಿ ಜಾಯ್ನ್ ಆಗೋರಿಗೆ ಮಾತ್ರ ಆ ಲಿಂಕ್ಗಳು ಸಿಗುತ್ತೆ ಸ್ನೇಹಿತರೆ ಹಾಗಾಗಿ ಹೇಳ್ತಾ ಇದ್ದೀನಿ ಟೆಲಿಗ್ರಾಮ್ ಆ್ಯಪನ್ನು ಜಾಯ್ನ್ ಆಗಿ ಈಗಾಗಲೇ ಸಾಕಷ್ಟು ನೂರಾರು ನಾವು ಪಿ ಡಿ ಎಫ್ ಫೈಲ್ಗಳನ್ನು ಅಲ್ಲಿ ಶೇರ್ ಮಾಡಿದ್ದೇವೆ ಅವ್ರು ಲಾಭ ಪಡೀರಿ ಇನ್ನೂ ನಮ್ಮಲ್ಲಿರುವಂಥ ಪ್ರತಿಯೊಂದು ನೋಟ್ಸ್ಗಳನ್ನು ನಾವು ಶೇರ್ ಮಾಡ್ತೀವಿ ದಟ್ಸ್ ಫ್ರೀ ಅಂತ ಹೇಳ್ತಾ ಅಥವಾ ಒಂದು ಲೈಕ್ ಹಾಗೆ ಒಂದು ಕಾಮೆಂಟನ್ನು ಈ ವಿಡಿಯೋಕ್ಕೂ ಹಾಗೆ ನೀವು ನೋಡೋವಂಥ ಆ ವಿಡಿಯೋಗಳಿಗೂ ಕೂಡ ಕೊಡ್ತೀರಿ ಅಂತ ಅಂದ್ಕೊಂಡಿದ್ದೀನಿ